ಸಿ ಈಗ ಎಸ್ ಜಾಪರ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ಹೋಗಿದ್ದೆ ಸರಿ ಥರ ನಾನು ಯೂನಿವರ್ಸಿಟಿ ಫುಟ್ಬಾಲ್ ಕ್ಯಾಪ್ಟನ್ನು ಚಾಂಪಿಯನ್ ರೆಸ್ಲರ್ ನಾನು ಫ್ಲೈ ವೆಯ್ಟ್ನಲ್ಲಿ 4 ವರ್ಷ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮನ್ ಅಂತ ನನಗೆ ಡೈರೆಕ್ಟರ್ ಜನರಲ್ ಡೆಲ್ಲಿ ಪಿ ಎನ್ ಟಿನ ಅಪಾಯಿಂಟ್ಮೆಂಟ್ ಇದೆ, ಜನರಲ್ ಪೋಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಜೈರಾಜು 30 ಜನನ ಕರ್ಕೊಂಬಂದು ನನಗೆ ಅಟ್ಯಾಕ್ ಮಾಡಿದ್ದಾನೆ, ನೀವು ಅವನ ಮೇಲೆ ಆಕ್ಷನ್ ತಗೋಬೇಕು. ಐ ಜಿ ಪಿಗೆ ಗೋಪಿಯವರೇ ಅಂದ್ಬಿಟ್ರು, ಕೆ ಎನ್ ಎ ರೆಡ್ಡಿ ಅಂತ ಸಣ್ಣಕ್ಕಿದ್ದಾರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಇದೇ ಮಾತು ಹೇಳ್ಬಿಟ್ರು. ನೋಡಿ ಅಶೋಕ ಪಿಲ್ಲರ್ ಹತ್ರ ನಮ್ಮ ಪೊಲೀಸ್ ಆಫೀಸರ್ಗಳಿಗೆಲ್ಲ ಮಚ್ಚುಗಳಲ್ಲಿ ಹೊಡೆದವ್ರೆ, ಇವರು ಜಾಮೀನಲ್ಲಿ ಬಿಡಿಸ್ಬಿಟ್ರು, ನಾವೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಹೇಳಿದ್ರು ನೀವು ಏರಿಯಾವಳಿಗೆ ಭಾಳ ಪವರ್ಫುಲ್ ಅಂತೆ, ನೀವು ಹೊಡೆದಾಕ್ಬಿಡಿ, ನಾವು ನಿಮ್ಮನ್ನ ಬಚಾವ್ ಮಾಡ್ತೀವಿ ಅಂತ. ನನ್ನ ಬಚಾವ್ ಮಾಡೋಕ್ಕಾದ್ರೆ ನಿಮ್ಗೆ ರಾಯಚೂರು ಗುಲ್ಬರ್ಗ ತೋರಿಸ್ಬಿಡ್ತಾರೆ ಸರ್, ನನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡೋಕ್ಕಿಲ್ಲ ಅಂತ ಹೇಳಿ ನಾನು ಮಾಡ್ತೀನಿ ಅಂದೆ. ಸರಿ, ಅವ್ರು ಯೋಚನೆ ಮಾಡಿದ್ದೆ, ಬನ್ನಿ ಅಲ್ಸೂರು ಗೇಟ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಪಿ ಪಾಟೀಲ್ ಅಂತ ಇದ್ರು, ಅವ್ರ ಹತ್ರ ಕರ್ಕೊಂಡೋದ್ರು. ಅವರು ಕೈ ಹಚ್ಚಲಿಕ್ಕೆ ಹೋಗ್ಬೇಡಿ, ಹೋದ್ರೆ ಬರೋಬರಿ ಕೆಲಸ ಮಾಡಬೇಕು ಅಂದ್ರು. ಕೈ ಹಚ್ಚಲಿಕ್ಕೆ ಹೋಗ್ಬೇಡಿ, ಹೋದ್ರೆ ಬರೋಬರಿ ಕೆಲಸ ಮಾಡಬೇಕು ಅಂದ್ರು. ಮಾಡಿ ತೋರಿಸ್ತೀನಿ ಸರ್ ಅಂತಂದ್ರೆ, ಅವ್ರ ಅರ್ಥ ಏನು, ಮರ್ಡ್ರೆ ಮಾಡಿ ಫಿನಿಶ್ ಮಾಡ್ಬಿಡಿ ಅಂತ ಅರ್ಥ. ಮಾಡಿ ತೋರಿಸ್ತೀನಿ ಸರ್.